ಸ್ಥಳೀಯ ಪಟ್ಟಣ ಪಂಚಾಯಿತಿ ಸದಸ್ಯರನ್ನ ಕರೆಯದೆ ಸಂಸದರ ಬದಲು ಅವರ ಪುತ್ರ ಆಂಬುಲೆನ್ಸ್ ಲೋಕಾರ್ಪಣೆ ಮಾಡಿದ್ರ ವಿರುದ್ಧ ಕಾಂಗ್ರೆಸ್ ಸದಸ್ಯರ ಸಿಡಿಮಿಡಿ. ಹೌದು, ನಿನ್ನೆ ಎಕ್ಸಾಂಬದಲ್ಲಿ ಸಂಸದರ ಪುತ್ರ ಆಂಬುಲೆನ್ಸ್ ಉದ್ಘಾಟನೆ ಮಾಡಿದ್ದು ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನವನ್ನ ಹರಿಸಬೇಕು ಎಂದು ಎಕ್ಸಾಂಬ ಕಾಂಗ್ರೆಸ್ ಪಟ್ಟಣ ಪಂಚಾಯಿತಿ ಸದಸ್ಯರು ಆಗ್ರಹಿಸಿದ್ದಾರೆ. ಎಕ್ಸಾಂಬ ಪಟ್ಟಣದಲ್ಲಿ ಇಂದು ಕರೆದಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸುನೀಲ್ ಸಪ್ತಸಾಗರ ಮಾತನಾಡ್ತಾ, ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಮಂಜೂರಾದಂತಹ ಆಂಬುಲೆನ್ಸ್ ಕಾಮಗಾರಿಯನ್ನ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಮಾಡಬೇಕಿತ್ತು. ಆದರೆ ಅವರು ಹೊರಗಿದ್ರೆ ಸ್ಥಳೀಯ ಎಕ್ಸಾಂಬ ನಗರ ಪಂಚಾಯಿತಿ ಸದಸ್ಯರಿಗೆ ಹೇಳಬೇಕಿತ್ತು. ಇನ್ನು ಸರ್ಕಾರಿ ಜನಪ್ರತಿನಿಧಿ ಅಥವಾ ಯಾವುದೇ ಸರ್ಕಾರಿ ಹುದ್ದೆ ಇಲ್ಲದ ವೇಳೆಯಲ್ಲಿ ಸಂಸದರ ಪುತ್ರನಿಂದ ಆಂಬುಲೆನ್ಸ್ ಉದ್ಘಾಟನೆ ಮಾಡಿದ್ದು ತಪ್ಪು. ಅದು ಅಲ್ಲದೆ ಅದು ಶಿಷ್ಟಾಚಾರಕ್ಕೆ ವಿರುದ್ಧವಾಗಿದೆ. ಸಂಸದರ ಪುತ್ರ ತಮ್ಮ ಸಂಸ್ಥೆಯಿಂದ ಆಂಬುಲೆನ್ಸ್ ಅನ್ನ ನೀಡಿದ್ರೆ ಲೋಕಾರ್ಪಣೆಯನ್ನ ಮಾಡಬಹುದಾಗಿತ್ತು. ಆದರೆ ಈ ರೀತಿ ಸರ್ಕಾರದ ಹಣದಲ್ಲಿ ಮಂಜೂರಾದಂತಹ ಆಂಬುಲೆನ್ಸ್ ಲೋಕಾರ್ಪಣೆ ಮಾಡಿರೋದು ತಪ್ಪು. ಹೀಗಾಗಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನವನ್ನ ಕೊಟ್ಟು ಇಂತಹ ಘಟನೆಗಳು ಮರುಕಳಿಸದಂತೆ ನಿಗಾವನ್ನ ವಹಿಸಬೇಕು ಎಂದು ತಿಳಿಸಿದ್ರು. ಎಂದು ಎಕ್ಸಾಂಬ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರವಾಹದ ನೀರಿನಿಂದ ಸಮಸ್ಯೆ ಎದುರಿಸುವ ಬಗ್ಗೆ ಹಾಗೆ ನಗರದಲ್ಲಿ ಡೆಂಗ್ಯೂ ರೋಗಿಗಳು ಇದ್ದಾರೆಯೇ ಎಂಬ ಕುರಿತು ಚರ್ಚೆಯನ್ನು ಸಹ ಈ ವೇಳೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಚಿದಾನಂದ ಬೆಳ್ಳೆ, ಉಮೇಶ್ ಸತಾವರ, ವಿಠನ್ ನಾಯಕ್, ಕಿರಣ್ ಮಾಳಿ, ಜಮಾನ್ ಶಾಹ ಮಕಂದಾರ್, ಅರುಣ್ ಮಗುದುಮ, ರವೀಂದ್ರ ಮಾನೆ, ಪಂಕಜ್ ಪವಾರ, ವಿನೋದ ಚಿತ್ತಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಎಕ್ಸಾಂಬ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಾವೆಲ್ಲ ಎಕ್ಸಾಂಬದ ಸದಸ್ಯರುಗಳು, ಪಟ್ಟಣ ಪಂಚಾಯತ್ ಸದಸ್ಯರುಗಳು ಹಾಗೂ ಮುಖಂಡರು ಭೇಟಿ ಕೊಟ್ಟು ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ಏನೇನು ಒಂದು ಕುಂದುಕೊರತೆಗಳ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವು. ಅದೇ ಪ್ರಕಾರ ಇಲ್ಲಿ ಏನು ಒಂದು ಸೌಕರ್ಯಗಳಿವೆ, ಆ ಸೌಕರ್ಯಗಳು ಜನರಿಗೆ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವುಗಳ ಬಗ್ಗೆ ನಾವೆಲ್ಲ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿದವು. ಅದಲ್ಲದೆ ಈಗ ಬರುವ ದಿನಮಾನದಾಗ ನಮ್ಮಲ್ಲಿ ಫ್ಲಡ್ ಬಂದೇಳಿ ಬಂತಂದ್ರೆ ಫ್ಲಡ್ ಬಗ್ಗೆನೂ ಅದರ ಮುಂಜಾಗ್ರತಾ ಕ್ರಮವಾಗಿ ನಾವು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರ ವತಿಯಿಂದ ಮತ್ತು ನಮ್ಮ ಎಕ್ಸಾಂಬ ಪಟ್ಟಣ ಪಂಚಾಯತ್ ವತಿಯಿಂದ ಏನು ಒಂದು ಕ್ರಮ ತಗೊಳ್ಬೇಕು ಆರೋಗ್ಯ ದೃಷ್ಟಿಯಿಂದ, ಆ ಬಗ್ಗೆನೂ ನಾವು ಚರ್ಚೆ ಮಾಡಿದ್ದೆವು. ಅದು ಅಲ್ಲದೆ ನಮ್ಮ ಎಕ್ಸಾಂಬದಾಗ ಈಗಾಗಲೇ ಒಂದು ಕೆಲವೊಂದು ಪೇಷಂಟ್ ಡೆಂಗ್ಯೂ ಆದ ಚಿಕ್ಕನ್ಗುನ್ಯಾದ ಪೇಷಂಟ್ ನಮ್ಮಲ್ಲಿ ಅಂದರೆ ಡಿಟೆಕ್ಟ್ ಆಗಿದ್ದವು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಕ್ಸಾಂಬ ಪಟ್ಟಣದಲ್ಲಿ ನಾವು ಆ ಒಂದು ಚಿಕ್ಕನ್ಗುನ್ಯಾ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಈಗಾಗಲೇ ಕೆಲವು ಕ್ರಮಗಳನ್ನು ಕೈಗೊಂಡಿದ್ದೆವು. ಅದು ಅಲ್ಲದೆ ಮತ್ತೆ ಇನ್ನೇನು ಮಾಡಬೇಕು ಅದ್ರ ಬಗ್ಗೆ ಅನ್ನೋದ ದೃಷ್ಟಿಯಿಂದ ನಾವು ಈ ಒಂದು ಡಾಕ್ಟರ್ಸ್ ಹಾಗೂ ಸಿಬ್ಬಂದಿ ಬಗ್ಗೆ ನಾವು ಚರ್ಚೆ ಮಾಡಿದೆವು. ಅವರು ಸಹಿತ ಆ ಒಂದು ಉಪಚಾರ ಕ್ರಮವನ್ನು ಯಾವ ಥರ ಮಾಡಬೇಕು, ಬರುವ ದಿನಮಾನದಾಗ ಮತ್ತು ಈ ಜನರಿಗೆ ಇಲ್ಲಿ ಯಾವ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಅವರು ಹೇಳಿದರು. ಆ ಪ್ರಕಾರ ನಾವು ಅವರು ಕೂಡ ಅದನ್ನು ಅವೇರ್ನೆಸ್ ಪ್ರೋಗ್ರಾಮ್ನ ಹಾಕಿಕೊಂಡು ಒಂದು ಒಳ್ಳೆಯ ಆರೋಗ್ಯವಂತ ಎಕ್ಸಾಂಬ ಮಾಡೋದ್ರ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಕೆಲಸ ಮಾಡ್ತೀವಂತ ಈ ಮೂಲಕ ನಾನು ಹೇಳ್ತೀನಿ. ಅದಲ್ಲದೆ ಇವತ್ತು ನಾವು ಇಲ್ಲಿ ಬಂದಂದ್ರೆ ಇನ್ನೊಂದು ವಿಷಯ ನಮಗೆ ತಿಳಿದು ಬಂದದ್ದು ಅಂದ್ರೆ ನಿನ್ನೆ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಸಂಸದರು ಅವರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಒಂದು ಆ್ಯಂಬುಲೆನ್ಸ್ ಕೊಟ್ಟರಂತ ನಮಗೆಲ್ಲ ಈ ಮೂಲಕ ತಿಳಿಯಿತು. ಆದರೆ ಆ್ಯಂಬುಲೆನ್ಸ್ ಕೊಟ್ಟದ್ದು ನಮಗೆ ಅದು ಒಂದು ಅಭಿವೃದ್ಧಿ ಕಾರ್ಯ ಮಾಡಿದ್ರು, ಅದಕ್ಕೆ ನಮಗೆಲ್ಲ ಸಂತೋಷ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವರು ಕೊಡಮಾಡಬೇಕಾದ್ರೆ ನಿನ್ನೆ ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ. ಯಾಕಂದರೆ ಅವ್ರು ಕೊಡಮಾಡಬೇಕಾದ ಅವರೇ ಕೊಟ್ಟಿದ್ರೆ ಅವರೇ ಅವರಿಂದಲೇ ಹಸ್ತಾಂತರ ಆಗಿದ್ರೆ ಎರಡು ಮಾತಿಲ್ಲ. ಆದರೆ ಅವರು ಅವರ ಮಗ ಅಥವಾ ಅವರ ಪರವಾಗಿ ಯಾರೋ ಒಂದು ಅದನ್ನು ಹಸ್ತಾಂತರ ಮಾಡ್ತಾರಂದರೆ ಇದು ಒಂದು ಸರ್ಕಾರಿ ಕಾರ್ಯಕ್ರಮ, ಇದು ಒಂದು ಸರ್ಕಾರದ ಅನುದಾನದಲ್ಲಿ ಕೊಡಮಾಡುತ್ತಿರುವ ಕಾರ್ಯಕ್ರಮ. ಒಂದು ವೇಳೆ ಅವರು ವೈಯಕ್ತಿಕವಾಗಿ ಅವರ ಸಂಸ್ಥೆ ವತಿಯಿಂದ ಕೊಡಮಾಡುತ್ತಿದ್ದರೆ ನಮ್ದು ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಇದು ಸರ್ಕಾರಿ ಅನುದಾನ, ಸರ್ಕಾರಿ ಅನುದಾನದಲ್ಲಿ ಆಗ್ತಿರ್ಬೇಕಾದ್ರೆ ಪ್ರೋಟೋಕಾಲ್ ಶಿಷ್ಟಾಚಾರ ಮೇಂಟೈನ್ ಮಾಡೋದು ಭಾಳ ತುಂಬ ಅವಶ್ಯಕ.
ಆದ್ದರಿಂದ ಮುಂದಿನ ದಿನಮಾನದಲ್ಲಿ ಈ ಇಂಥ ಒಂದು ಘಟನೆಗಳು ಮರು ಕಳಿಸಬಾರ್ದಂತ ನಾನು ಈ ಮೂಲಕ ಸನ್ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾನು ಈ ಈ ಅಂದರೆ ಈ ಮೂಲಕ ನಾನು ಒತ್ತಾಯಿಸ್ತೀನಿ. ಯಾಕಂದರೆ ಯಾವುದೇ ಇಂಥ ಸರ್ಕಾರಿ ಅನುದಾನದಲ್ಲಿ ಕಾರ್ಯಕ್ರಮ ಅಥವಾ ಒಂದು ಯಾವುದೇ ಒಂದು ಹಸ್ತಾಂತರ ಆಗಬೇಕು ಕೊಡಮಾಡಬೇಕಾಗಿತ್ತಂದ್ರೆ ಅದನ್ನು ಜನಪ್ರತಿನಿಧಿಗಳ ಪರವಾಗಿ ಅವರ ಮುಖೇನ ಒಂದೇನು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು, ಏನು ಒಂದು ಶಿಷ್ಟಾಚಾರ ಮೇಂಟೈನ್ ಮಾಡಬೇಕು, ಆ ಥರ ಆಗಬೇಕಂತ ನನ್ನ ಒಂದು ಬಯಕೆ, ನಮ್ಮೆಲ್ಲರ ಬಯಕೆ. ಅದಕ್ಕೆ ಅವರು ಅದನ್ನು ಮುಂದಿನ ದಿನಮಾನದಾಗ ಇಂಥದ್ದು ಆಗಬಾರ್ದಂತ ಸನ್ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು ತಡೆಗಟ್ಟಬೇಕಂತ ತಡೆಗಟ್ಟಲು ಒಂದು ಕ್ರಮ ವಹಿಸಬೇಕಂತ ನಾನು ಈ ಮೂಲಕ ಒತ್ತಾಯಿಸ್ತೇನೆ. ಇವತ್ತಿನ ದಿವಸ ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರು ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಎಲ್ಲ ಅಭಿವೃದ್ಧಿ ಕಾರ್ಯದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಮತ್ತು ಚರ್ಚೆ ಮಾಡು ಹೇಳಿದಾಗ ನಮ್ಗೆ ಮಾನ್ಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಅನ್ನಸಬನ್ನ ದೊಲ್ಲಿ ಅವರ ಒಂದು ಅನುದಾನದ ಅಡಿಯಲ್ಲಿ ಒಂದು ಆಂಬ್ಯುಲೆನ್ಸ್ ಕೊಟ್ಟರು. ಆದರೆ ಜನಪ್ರತಿನಿಧಿಗಳು ಇಲ್ಲದನ್ನ ಅದನ್ನು ಕಾರ್ಯಕ್ರಮ ಮಾಡಿದರು. ಎಕ್ಸಂಬಾದಾಗ ಎಕ್ಸಂ ಪಂಚಾಯತ್ ಪಂಚಾಯಿತಿಯೊಳಗೆ 17 ಮಂದಿ ನಾವು ಸದಸ್ಯರಿದ್ದ, ನಮಗೊಂದು ಇಂಟಿಮೇಷನ್ ಕೊಡಲಿಲ್ಲ. ಅವರು ಬಂದು ಕೊಟ್ಟಿದ್ದರೆ ಭಾಳ ಸಂತೋಷ ಇತ್ತು. ಅವ್ರ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮಗೆ ಸಂಪೂರ್ಣ ಬೆಂಬಲ ಐತಿ, ಸಂಪೂರ್ಣ ಸಹಕಾರ ಐತಿ. ಆದರೆ ಜನಪ್ರತಿನಿಧಿಗಳಿಂದನೇ ಇವು ಸರ್ಕಾರಿ ಕಾರ್ಯಕ್ರಮ ನಡಿಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.